ತಮಿಳುನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸ್ಟಾಲಿನ್ ಅವರ ಸುಪುತ್ರರಾಗಿರ್ತಕ್ಕಂಥ ಉದಯನಿಧಿ ಸ್ಟಾಲಿನ್ ಅವರು ಯೂತ್ ಅಂಡ್ ಕಲ್ಚರ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದಿಂದಾಗಿ ಡೆಂಗ್ಯೂ ಮಲೇರಿಯಾ ರೀತಿ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಅವ್ರು ಹೇಳಿದ್ದಾರೆ. ಸನಾತನ ಧರ್ಮ ಇರೋದ್ರಿಂದ, ಹಿಂದೂ ಧರ್ಮ ಇರೋದ್ರಿಂದ ಈ ದೇಶದಲ್ಲಿ ಬೇಗ ಕೋವಿಡ್ ಗುಣ ಆಯಿತು ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ದೇಶದಲ್ಲಿ ಮಠಗಳು, ಮಂದಿರಗಳು, ಸ್ವಾಮಿಗಳು, ಸಂತರು, ಋಷಿಗಳು ಈ ತರ ಧರ್ಮದ ಕುರಿತಂತೆ ಸಾಕಷ್ಟು ಜನ, ಲಕ್ಷಾಂತರ ಜನ ಸ್ವಾಮೀಜಿಗಳು ಇರೋದ್ರಿಂದ ನಮ್ಮ ದೇಶದಲ್ಲಿ ಸಾಕಷ್ಟು ಒಳ್ಳೆಯ ಕಾರ್ಯಗಳು ನಡೀತಾ ಇದೆ. ಸಾಕಷ್ಟು ಸಂಸ್ಕೃತಿ ಇವತ್ತು ಉಳಿದಿದೆ. ಇವತ್ತು ಮತಾಂತರ ಹೆಚ್ಚಾಗೋದಕ್ಕೆ ಕಾರಣ ಯಾವ್ದಪ್ಪ ಅಂತ ಹೇಳಿದ್ರೆ, ನಿಧಾನಕ್ಕೆ ಧರ್ಮದಿಂದ ನಾವು ಹೊರಗಡೆ ಬರ್ತಿರೋದ್ರಿಂದನೇ ಮತಾಂತರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸನಾತನ ಧರ್ಮದ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಸ್ಟಾಲಿನ್ ಅವರು ತಮ್ಮ ಸುಪುತ್ರರಾಗಿರ್ತಕ್ಕಂಥ ಉದಯನಿಧಿ ಸ್ಟಾಲಿನ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅಷ್ಟೇ ಅಲ್ಲ, ಇದು ಸಾಕಾಗೋದಿಲ್ಲ ಉದಯನಿಧಿ ಸ್ಟಾಲಿನ್ಗೆ. ಒಂದ್ ರೀತಿ ಹಾಫ್ ಮ್ಯಾಡ್, ಅರೆಹುಚ್ಚರ ರೀತಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರನ್ನ ನಿಮ್ಹಾನ್ಸ್ಗೆ ಸೇರಿಸ್ಬೇಕು. ಹಾಗಾಗಿ ನಮ್ಮ ದೇಶದ ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ಹೊರಗಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ರೀತಿ ನಮ್ಮ ದೇಶದಲ್ಲಿ ಧರ್ಮ ವಿರೋಧಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಮಾಜ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ಸರ್ಕಾರಕ್ಕೆ ಅಂತ ಸಚಿವರಿಗೆ ಪಾಠ ಕಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಮಾಜದ ಸದ್ಭಾಂಧವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ನನಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಿ ಸಿ ಪಾಟೀಲ್ ಅವರು ಮತ್ತೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಜೇಗೌಡರು ಇಬ್ರು ಸಿಕ್ಕಿದ್ರು, ನಮ್ಮ ಸಭೆಗೆ ಬಂದಿದ್ರು. ಅವರು ಅವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರುವ ಪ್ರಶ್ನೆ ಇಲ್ಲ ಅಂತ ಅವರಿಬ್ರು ಹೇಳಿದ್ದಾರೆ. ನಿನ್ನೆ ನಮ್ಮ ಸುದೀಪ್ ಅವರ ಹುಟ್ಟುಹಬ್ಬದ ಕಾರಣಕ್ಕಾಗಿ ಅವರು ಕೂಡ ಹೋಗಿದ್ರು. ಅಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ಬಂದಿದ್ರು. ಅಕಸ್ಮಾತ್ ಆಗಿ ಭೇಟಿಯಾಗಿದ್ದಾರೆಯೇ ವಿನಃ ಮಾತುಕತೆ ಅಕಸ್ಮಾತ್ ನಡೆದಿದ್ರೆ ಸ್ನೇಹಿತರಾಗಿ ಮಾತುಕತೆಯನ್ನು ನಡೆಸಿರಬಹುದು. ಆದ್ರೆ ಇದರ ಬಗ್ಗೆ ಅನುಮಾನವನ್ನ ಪಡ್ತಕ್ಕಂಥದ್ದು ಯಾವುದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರುವ ಪ್ರಶ್ನೆಯೇ ಇಲ್ಲ. ಈ ರೀತಿ ಬಿಜೆಪಿ ಸೇರ್ಬಿಡ್ತಾರೆ ಹಾಗೆ ಹೀಗೆ ಅಂತ ಇನ್ನು ಅನೇಕರ ಏನು ಹೇಳಿಕೆಗಳು ಬರ್ತಾ ಇದೆ ಅವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಿಜೆಪಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ, ಎಂಪಿ ಚುನಾವಣೆಯಲ್ಲಿ ಏನು ಕಳೆದ ಸರಿ ನಾವು ಗೆದ್ದಿದ್ವಿ ಅಷ್ಟು ಸೀಟ್ಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ನರೇಂದ್ರ ಮೋದಿಜಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗೋದು ಅಷ್ಟೇ ಸತ್ಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಈ ರೀತಿ ಬಿಜೆಪಿಯನ್ನ ಬಿಡ್ತಾರೆ, ಕಾಂಗ್ರೆಸ್ ಸೇರ್ತಾರೆ, ಅವರಲ್ಲಿ ಕಾಂಗ್ರೆಸ್ ಅವ್ರ ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ. ಅವ್ರಿಗೇನಾದ್ರು ತಾಕತ್ತಿದ್ರೆ, ಶಕ್ತಿ ಇದ್ರೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿ. 28 ಪಕ್ಷಗಳು ಒಂದಾಗಿದಾವಲ್ಲ, ಒಂದಲ್ಲ ಎರಡಲ್ಲ 28, ಭಾರಿ ಶಕ್ತಿ ಇದೆ. ನಿಮ್ಮ ಅಭ್ಯರ್ಥಿ ಅನೌನ್ಸ್ಮೆಂಟ್ ಮಾಡಿ, ನಿಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ವಿರುದ್ಧ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ. ಹಾಗಾಗಿ ಯಾರೂ ಕೂಡ ಕಾಂಗ್ರೆಸ್ಗೆ ಸೇರುವ ಪ್ರಶ್ನೆಯೇ ಇಲ್ಲ. ಇವತ್ತು ಇಡೀ ದೇಶದಲ್ಲಿನೇ GDPಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ದೇಶ ಭಾರತ ಆಗ್ತಾ ಇದೆ.
ಅಮೆರಿಕಾ ಹಿಂದೆ ಇದೆ, ರಷ್ಯಾ ಹಿಂದೆ ಇದೆ, ಚೈನಾ ನಮಗಿಂತ ಹಿಂದೆ ಇದೆ, ಡೆವಲಪ್ಡ್ ನೇಷನ್ಸ್ ಅವು ಕೂಡ ಹಿಂದೆ ಇದ್ದಾವೆ. ಇಂಥ ನಾಯಕತ್ವ ಇರತಕ್ಕಂತ ಪಾರ್ಟಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತಕ್ಕಂಥದ್ದು ಅತ್ಯಂತ ಅವಹೇಳನಕಾರಿ. ಯಾರು ಸೇರೋ ಪ್ರಶ್ನೆನೇ ಇಲ್ಲ, ಯಾರು ಸೇರ್ತೀವಿ ಅಂತ ಹೇಳಿಯೂ ಕೂಡ ಇಲ್ಲ. ಅಲ್ಲೊಂದೇ ಇಲ್ಲೊಂದು ಏನ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ, ಸತ್ಯಕ್ಕೆ ದೂರ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ, ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರ್ತಕ್ಕಂಥವರ ಮೇಲೆ ಸಾಕಷ್ಟು ಕೇಸುಗಳನ್ನ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ದಾಖಲು ಮಾಡಿ ಪೊಲೀಸ್ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಎಂಕ್ವೈರಿ ಮಾಡ್ತಕ್ಕಂಥದ್ದು, ಎಫ್ಐಆರ್ ಗಳನ್ನು ಮಾಡ್ತಕ್ಕಂಥದ್ದು, ಇದು ಕಾಂಗ್ರೆಸ್ಗೆ ಒಂದು ಜಾಡ್ಯ ಬಂದಿದೆ, ಒಂದು ರೋಗ ಬಂದಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾನೂನು ಪ್ರಕೋಷ್ಠ ಏನಿದೆ ಅದರ ಮೀಟಿಂಗ್ ಅನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ನಾವು ನಮ್ಮ ವಕೀಲರ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಏನ್ ಕೇಸ್ಗಳನ್ನು ಹಾಕ್ತದ್ರೆ ಅದರ ಬಗ್ಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ. ನಾನೇ ನೋಡಿ, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ, ಆ ರಾಗವನ್ನ ಅವ್ರು ಹಾಡಲೇಬೇಕಲ್ಲಿ. ರಾಹುಲ್ ಗಾಂಧಿನೇ ಬಹಳ ಉತ್ತುಂಗ ನಾಯಕ ಅಂತ ಅವ್ರಿಗೆ ಹೇಳುವಂತ ಒಂದು ಸನ್ನಿವೇಶ ಬಂದಿದೆ ಅಂತ ಹೇಳಿದ್ರೆ, ಬಹುಶಃ ಇದಕ್ಕಿಂತ ಅವಹೇಳನಕಾರಿ ಸಂಗತಿ ಮತ್ತೊಂದಿಲ್ಲ. ಜಗದೀಶ್ ಶೆಟ್ಟರ್ ಅಂತ ಅವರು ಪರಮೋಚ್ಚ ನಾಯಕ ರಾಹುಲ್ ಗಾಂಧಿ ಅಂತ ಹೇಳ್ತಾರೆ, ಆದ್ರೆ ನರೇಂದ್ರ ಮೋದಿ ಅವರನ್ನ ಇಡೀ ಜಗತ್ತೇ ಕೊಂಡಾಡ್ತಾ ಇದೆ. ಅಂತ ಪಾರ್ಟಿಯನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿ, ಒಂದು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಲಿಕ್ಕೆ ಆಗದೆ ಇರುವಂತ ಪಾರ್ಟಿ, ಕೇಂದ್ರದಲ್ಲಿ ವಿಪಕ್ಷ ನಾಯಕ ಆಗೋದಕ್ಕೆ ಏನು ಅರ್ಹತೆ ಬೇಕು ಅಂತ ಅರ್ಹತೆ ಇಲ್ಲದೆ ಇರತಕ್ಕಂತ ಪಾರ್ಟಿ ಕಾಂಗ್ರೆಸ್. ಇಂಥ ಪಾರ್ಟಿಗೆ ಸೇರಿದ ಮೇಲೆ ಕಾಂಗ್ರೆಸ್ ಏನ್ ಹೇಳುತ್ತೋ ಆ ರಾಗವನ್ನ ಹಾಡಲೇಬೇಕು ಅಂತ ಪರಿಸ್ಥಿತಿ ಜಗದೀಶ್ ಶೆಟ್ಟರ್ನಲ್ಲಿದ್ದಾರೆ. ಇದ್ರ ಬಗ್ಗೆ ನಾನು ಬೇರೆ ಹೇಳಿಕೆಯನ್ನ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ರೇಣುಕಾಚಾರ್ಯ ಅವರಿಗೆ ನಮ್ಮ ಯಡಿಯೂರಪ್ಪ ಅವರು ಮಾತಾಡ್ತಾರೆ, ಅವರಿಗೆ ನಾವು ಮಾತಾಡ್ತೇವೆ. ಇನ್ ಕೆಲವೇ ದಿನದಲ್ಲಿ ಆ ಸಮಸ್ಯೆ ಬಗೆಹರಿಯುತ್ತೆ.